ಈಗ ವಾರ್ತೆಗಳ ವಿವರ. ಕೊಪ್ಪಳದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಂಗಳೂರು ಪಂಚಾಯಿತಿಯವರು ಆತ್ಮಹತ್ಯೆಗೂ ಸ್ವೀಕೃತಿ ಕೊಡುತ್ತಾರೆ ಎಂದು ಹೇಳಿಕೆ ನೀಡಿದ್ದ ಮಂಜಣ್ಣ ಕಂಬಾರ್ ಅವರ ಆರೋಪಕ್ಕೆ ಮಂಗಳೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಪ್ರತಿಕ್ರಿಯೆ ನೀಡಿರುತ್ತಾರೆ. ನರೇಗಾ ಯೋಜನೆಯಡಿ ಜಮೀನಿನಲ್ಲಿ ನಿರ್ಮಾಣಗೊಂಡಿರುವ ಕೃಷಿ ಹೊಂಡದ ಬಿಲ್ಲನ್ನು ಪಾವತಿ ಮಾಡಲು ಮನವಿ ಮಾಡಿಕೊಂಡಾಗ 15,000 ರೂಪಾಯಿಗಳ ಬೇಡಿಕೆ ಇಟ್ಟು ನನ್ನನ್ನು ಸತಾಯಿಸಿದ್ದಾರೆ. ಆದ್ದರಿಂದ ನಾನು ಆತ್ಮಹತ್ಯೆಗೆ ಶರಣಾಗಿ ಹೋಗುತ್ತೇನೆ, ನನ್ನ ಸಾವಿಗೆ ನೀವೇ ಕಾರಣ ಎಂದು ಮನವಿ ಕೊಟ್ಟ ಅದಕ್ಕೆ ಸ್ವೀಕೃತಿ ಸಹ ನೀಡುತ್ತಾರೆ ಎಂದು ಮಂಗಳೂರು ಗ್ರಾಮದ ನಿವಾಸಿಯಾದ ಮಂಜಣ್ಣ ಕೊಪ್ಪಳದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿರುತ್ತಾರೆ. ಈ ವಿಷಯವನ್ನು ಮನವರಿಕೆ ಮಾಡಿಕೊಳ್ಳಲು ನಮ್ಮ ಸುದ್ದಿಗಾರರು ಮಂಗಳೂರು ಗ್ರಾಮ ಪಂಚಾಯಿತಿಗೆ ತೆರಳಿದಾಗ ಅಭಿವೃದ್ಧಿ ಅಧಿಕಾರಿಗಳು ಉನ್ನತ ತರಬೇತಿಗಾಗಿ ಮೈಸೂರಿಗೆ ತೆರಳಿದ್ದಾಗಿ ತಿಳಿದು ಬಂದಿದ್ದು, ದೂರವಾಣಿ ಮುಖಾಂತರ ನಮ್ಮ ವರದಿಗಾರರಿಗೆ ಪ್ರತಿಕ್ರಿಯೆ ನೀಡಿ ಸದರಿ ಆರೋಪ ಮಾಡಿದವರು ಮಾನವ ನಿರ್ಮಿತ ಕೃಷಿ ಹೊಂಡ ನಿರ್ಮಿಸದೆ ಯಂತ್ರೋಪಕರಣಗಳನ್ನು ಬಳಸಿ ಕೃಷಿ ಹೊಂಡ ನಿರ್ಮಿಸಿಕೊಂಡಿರುತ್ತಾರೆ, ಆದ್ದರಿಂದ ಪಾವತಿಸಲು ಸಾಧ್ಯವಿಲ್ಲ. ನರೇಗಾ ಯೋಜನೆ ಮಾನವ ನಿರ್ಮಿತ ಕೆಲಸ ಮಾಡಿದರೆ ಮಾತ್ರ ಬಿಲ್ ಪಾವತಿಸುವುದಾಗಿ ತಿಳಿಸಿದ್ದಕ್ಕೆ ಲಂಚದ ಆಮಿಷ ಸಹ ಅವರೇ ನೀಡಿದ್ದು, ನಾನು ಒಪ್ಪಿಕೊಳ್ಳದಿದ್ದಕ್ಕೆ ಈ ರೀತಿ ಆರೋಪ ನೀಡಿ ಸ್ವೀಕೃತಿಯಲ್ಲಿ ತಮ್ಮ ಸಿಬ್ಬಂದಿಯಾದ ಭೀಮಣ್ಣ ಕುರ್ತುಕೋಟಿ ಅವರನ್ನ ಹೆದರಿಸಿ ಸ್ವೀಕೃತಿ ಪಡೆದುಕೊಂಡಿರುತ್ತಾರೆ. ಈ ಕುರಿತು ತಕ್ಷಣವೇ ಮಾನ್ಯ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಪ್ಪಳ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕೊಪ್ಪಳ ಇವರಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರಲ್ಲದೆ ಕೃಷಿ ಹೊಂಡ ನಿರ್ಮಾಣ ಸಹ ಸದರಿಯವರ ಜಮೀನಿನಲ್ಲಿ ಆಗಿದೆ, ಬೇರೆಯವರ ಜಮೀನಿನಲ್ಲಿ ಆಗಿರುತ್ತದೆ ಎಂದು ತಿಳಿಸಿದ್ದಾರೆ. ಎರಡನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ಬಂದರೆ ಸಾವಿರ ಮ್ಯಾಗಿದ್ರೆ ಮ್ಯಾನೇಜರವರು ನಾನು ಬಂದ ಹಿಂಗೆ ಅರ್ಜಿ ತೋರಿಸಂತ ಅದನ್ನು ನೋಡಿದೆ. ನಾನು ನೋಡಿದೆ ಅದು ಸರಿಯಾದ ಇದ್ದಿಲ್ಲ, ಅದು ಅಲ್ಲ ಅದರ ಇರೋದ್ರೆ ಏನು ಕಾಯ್ದೆ ಬಾರಿ ಇದ್ದದೆ ಎನ್ ಆರ್ ಸಿದು ಇನ್ನು ಕೆಲಸ ಮಾಡಿ ನಾವು ಮತ್ತಾಗ ಅದಕ್ಕೆ ಬಿಲ್ ಮಾಡೋರು ಅದನ್ನು ನೀವು ಬಿಲ್ ಮಾಡಲು ನಾನು ಆತ್ಮಹತ್ಯೆ ಮಾಡಿಕೊಡ್ತೀನಿ, ಅದು ಆವಾಜ್ ಸಿದ್ಧಕ್ಕೆ ಹಂಗಾಗಿ ನಾನು ಮ್ಯಾಚ್ ಸಾವಿರದ ಅಪ್ಪ ಹೋಗಿ ಭೇಟಿಯಾಗಿದೆ ಭೇಟಿಯಾಗಿ ಇದು ಹಂಗೆ ತೊಗೊಳಕ್ಕೆ ಬರುತ್ತೆ ಅದು ಹೋಗಿ ಅಂತಂದೆ. ಇಲ್ಲ ಇಲ್ಲ ತೋರಿ ನಾನು ನಾಳೆ ಭೇಟಿ ಹಾಕಿ ಅಂತ ಎಲ್ಲ ತೋರಿಸ್ತೀವಿ ಒತ್ತಾಯ ಮಾಡಿ ಹಿಂದಕ್ಕ ನಾನು ಆದರೂ ಒಂದು 10 ನಿಮಿಷ ತೊಂದ್ರೆ ಬಾಳಿ ಕಟ್ಟಿ ನೀವು ಕಾಲ ಹಂಗೆ ಕುಂಟದ್ದು ಯಾರೇ ಮತ್ತೆ ಕಾಲು ಬರ್ತೀವಿ ಸರಿಯಾಗುತ್ತೆ ನೀನು ತೊಗೊಂಡಿ ನಾನು ಮುಟ್ಸಿ ನಮ್ಮ ನಾಳೆ ಭೇಟಿ ಹಾಕಿ ಅನಂತ ತೊಂದ್ರೆ ಕುದ ಹೋಗಿ ಭೇಟಿ ಅಂತಂದ್ರೆ ಆ ತಗೊಂಡು ಆಗ ಓಡಿ ಹೋಗ್ಬಿಟ್ಟಿರ್ತ. ಇದಕ್ಕೆ ಪೂರಕವಾಗಿ GPS ಫೋಟೋಗಳು ಸಹಿತ ತಮ್ಮಲ್ಲಿ ದಾಖಲಾಗಿ ಇದ್ದು ಯಾವುದೇ ತನಿಖೆಗೆ ತಾವು ಸಿದ್ಧರಾಗಿರುವುದಾಗಿ ತಿಳಿಸಿರುತ್ತಾರೆ. ಇನ್ನು 2 ದಿನದ ನಂತರ ತರಬೇತಿ ಮುಗಿಸಿ ಕಚೇರಿಗೆ ಆಗಮಿಸಿ ಎಲ್ಲಾ ದಾಖಲೆಗಳನ್ನು ಬಹಿರಂಗಪಡಿಸಿರುವುದಾಗಿ ತಿಳಿಸಿರುತ್ತಾರೆ. ಈ ವಿಷಯದಲ್ಲಿ ಪ್ರತಿಕ್ರಿಯೆ ನೀಡಿರುವ ಮಂಗಳೂರು ಗ್ರಾಮ ಪಂಚಾಯಿತಿಯ ದ್ವಿತೀಯ ದರ್ಜೆ ಸಹಾಯಕರು ಅಭಿವೃದ್ಧಿ ಅಧಿಕಾರಿಗಳು ಮಹಡಿಯ ಮೇಲಿರುವ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ನನ್ನನ್ನು ಬೆದರಿಸಿ ನನ್ನಿಂದ ಸಹಿ ಪಡೆದು ಓಡಿ ಹೋಗಿರುತ್ತಾರೆ. ಈ ವಿಷಯವನ್ನು ಕೂಡಲೇ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿ ಮೇಲಧಿಕಾರಿಗಳಿಗೆ ದೂರು ನೀಡಿರುವುದಾಗಿ ತಿಳಿಸಿದ್ದಾರೆ. ಹಾಗೂ ಭೀಮಣ್ಣ ಕುರ್ತುಕೋಟಿಯವರು ಅಂಗವಿಕಲರು ಆದ್ದರಿಂದ ಓಡಿ ಹೋಗಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಲು ಆಗಲಿಲ್ಲ, ವರದಿಗಾರರಿಗೆ ಕೂಡ ಈ ವಿಷಯವನ್ನ ತಿಳಿಸಿದ್ದಾರೆ. ಈಗ ಒಟ್ಟಾರೆ ಅವರು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಂದ್ರೆ ಅದ್ರ ಕಾಣಿಸ್ತಾರೆ. ಕಾಣಿಸ್ಬಿಡಪ್ಪ ಭೇಟಿ ಒಂದು ರಿಸಿವಳ ಇಟ್ಕೊಂಡಂತೆ ಒತ್ತಾಯ ಮಾಡಿ ದರ್ಜೆ ಅವೇಸ ಬಿತ್ತಲ್ಲಿ ಏರ್ದೇ ಮಾತಾಡಿದೆ ನಾನು ದರ್ಜೆಯಿಂದ ನಾನು ಅರ್ಜಿ ಕೊಟ್ಟ ಸ್ವಲ್ಪ ತಳಗರಪ್ಪ ಹೋಗಿ ನಾನು ಹೋಗಿ ಬೆಟ್ಟೆ ಬಂದು ಮ್ಯಾಲಿಂದೆ ಇಲ್ಲ ನಾವು ನಾಳೆ ಬೆಟ್ಟಿಗೆ ಅಂತ ಆಗ ಒಂದು ತಗೊಂಡು ಆಗ ಓಡಿ 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 ಬಿಟ್ಟೆ ಆಗ ತಕ್ಷಣ ಹೋಗಿ ಬಿಡಿಯೋರಿಗೆ ಆಗಬೇಕು ಬಂದು ಹೋಗೋಣ ಸರ್. ನಮ್ಮ ಪ್ರತಿನಿಧಿಯೊಂದಿಗೆ ದೂರವಾಣಿ ಮುಖಾಂತರ ಮಾತನಾಡಿದ ದೂರುದಾರರಾದ ಮಂಜಣ್ಣ ಕಂಬಾರ್ ಅವರ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಕಾರ್ಯಕ್ಕೆ ಸೂಕ್ತ ಸ್ಪಂದನೆ ನೀಡುತ್ತಿಲ್ಲ ಹಾಗೂ ನನ್ನ ಹೊಲದಲ್ಲಿ ನಿರ್ಮಿಸಿಕೊಂಡ ಕೃಷಿ ಹೊಂಡಕ್ಕೆ ಹೆಚ್ಚಿನ ಮೊತ್ತದ ಲಂಚ ಆಮಿಷ ಒಡ್ಡುತ್ತಿದ್ದ ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕೇಳಿದ್ದಾರೆ. ಒಟ್ಟಾರೆ ಹೇಳುವುದಾದರೆ ಏನೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸಿ ಸೂಕ್ತ ನ್ಯಾಯ ದೊರಕಿಸಿಕೊಡುವಲ್ಲಿ ಉನ್ನತಾಧಿಕಾರಿಗಳು ಶೀಘ್ರವಾಗಿ ಬಗೆಹರಿಸಲಿ ಎಂಬುದು ಕಿಷ್ಕಿಂದ ವಾಹಿನಿಯ ಕಳಕಳಿಯಾಗಿದೆ. ಸುನಿಲ್ ಕುಮಾರ್ ಮಠದ್, ಕಿಷ್ಕಿಂದ ನ್ಯೂಸ್ ಬ್ಯೂರೋ, ಕುಕನೂರು.